नमस्कार ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾಜಯ YouTube ಚಾನೆಲ್ ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ ಮುಂದೆ ಬರಲಿರುವಂತ PC PSI CAR DR ಎಲ್ಲಾ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತ ಜನವರಿ 2023 ರ ಪ್ರಚಲಿತ ಘಟನೆಗಳನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇನೆ ಎಲ್ಲರೂ ನಮ್ಮ YouTube ಚಾನೆಲ್ ಆದಂತ ಸ್ಪರ್ಧಾಜಯ YouTube ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಎಲ್ಲಾ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ ಅಂತ ಹೇಳ್ತಾ ಈ ಎಲ್ಲಾ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳು ಪ್ರಮುಖ ಅಂತರ್ಜಾಲಗಳಿಂದ ಸಂಗ್ರಹಿಸಿರುವಂತ ಪ್ರಮುಖ ಪ್ರಶ್ನೆಗಳಾಗಿವೆ PC ಎಕ್ಸಾಮ್ ಗೆ ತುಂಬಾ ಉಪಯುಕ್ತವಾಗುವಂತ ಪ್ರಶ್ನೆಗಳಿವೆ ಈ ಪ್ರಶ್ನೆಗಳನ್ನು ಕೊನೆವರೆಗೂ ಎಲ್ಲರೂ ಈ ವಿಡಿಯೋನ ನೋಡಿ ಹಾಗೆ ನಮ್ಮ ಚಾನೆಲ್ ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮೊದಲ ಪ್ರಶ್ನೆ ವಾಸೆನಾರ್ ಅರೇಂಜ್ಮೆಂಟ್ ನ ಸರ್ವ ಸದಸ್ಯರ ಅಧ್ಯಕ್ಷತೆಯನ್ನು ಯಾವ ದೇಶವು ವಹಿಸಿಕೊಂಡಿದೆ ಅದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಭಾರತ ದೇಶ ಆಪ್ಷನ್ ಸಿ ಎರಡನೇ ಪ್ರಶ್ನೆ ಕ್ವೀನ್ ಗ್ಯಾಂಗ್ ಅನ್ನು ತನ್ನ ಹೊಸ ವಿದೇಶಾಂಗ ಮಂತ್ರಿಯಾಗಿ ನೇಮಿಸಿದ ದೇಶ ಯಾವುದು ಕ್ವೀನ್ ಗ್ಯಾಂಗ್ ಅನ್ನು ಹೊಸ ವಿದೇಶಾಂಗ ಮಂತ್ರಿಯಾಗಿ ನೇಮಿಸಿದಂತ ದೇಶ ನಮ್ಮ ನೆರೆಯ ದೇಶ ಆಗಿರುವಂತ चीना देश ऑप्शन डी सरियादंत उत्तर मुंदिन प्रश्ने याव राज्यवु ₹15,372 कोटि मौल्यद कुडियुव नीरु सरबराजु योजनेयन्नु स्वीकरिसिदे ಸರಿಯಾದ ಉತ್ತರ ಆಪ್ಷನ್ ಎ ಸರಿಯಾದಂತ ಉತ್ತರ ಮಧ್ಯಪ್ರದೇಶ ಈ ಒಂದು ರಾಜ್ಯ ಏನು ಮಾಡಿದೆಪ್ಪ ಅಂದ್ರೆ ಕುಡಿಯೋ ನೀರು ಸರಬರಾಜುಗಾಗಿ 15.381.72 ಕೋಟಿ ಮೌಲ್ಯದ ಒಂದು ಯೋಜನೆಯನ್ನು ಈ ಒಂದು ರಾಜ್ಯ ಸರ್ಕಾರ ಘೋಷಿಸಿದೆ ನಾಲ್ಕನೇ ಪ್ರಶ್ನೆ ವಿಶ್ವಸಂಸ್ಥೆಯ ನಿರ್ಣಯದ ಮೇಲೆ ಭಾರತವು ಯಾವ ದೇಶದ ಮೇಲೆ ಮತದಾನದಿಂದ ದೂರವಿತ್ತು ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಡಿ ಇಸ್ರೇಲ್ ದೇಶ ಆಪ್ಷನ್ ಡಿ ಇದು ಸರಿಯಾದಂತ ಉತ್ತರ ಐದನೇ ಪ್ರಶ್ನೆ ಯಾವ ರಾಜ್ಯದ ಹಾಕಿ ತಂಡವು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2022 ಅನ್ನು ಪುರುಷರ ಅಂಡರ್ 18 ಪ್ರಶಸ್ತಿಯನ್ನು ಗೆದ್ದಿದೆ ಖೇಲೋ ಯೂತ್ ಗೇಮ್ ಈ ಒಂದು ಪುರುಷರ ವಿಭಾಗದಲ್ಲಿ अंडर 18 ಪ್ರಶಸ್ತಿಯನ್ನು ಗೆದ್ದಂತ ಒಂದು ರಾಜ್ಯ ಯಾವುದಪ್ಪ ಅಂದ್ರೆ ಆಪ್ಷನ್ ಬಿ ಮಧ್ಯಪ್ರದೇಶ ಆರನೇ ಪ್ರಶ್ನೆ ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರಾಗಿ ಯಾರು ಅಧಿಕಾರ ವಹಿಸಿಕೊಂಡಿದ್ದಾರೆ ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ಈ ಎಲ್ಲಾ ಪ್ರಚಲಿತ ಘಟನೆಗಳು 2023 ಜನವರಿ ತಿಂಗಳ ಪ್ರಮುಖ ಪ್ರಶ್ನೆ ಪತ್ರಿಕೆ ಪ್ರಶ್ನೆಗಳಾಗಿರುತ್ತವೆ ಇದಕ್ಕೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ದಿನೇಶ್ ಕುಮಾರ್ ಶುಕ್ಲಾ ದಿನೇಶ್ ಕುಮಾರ್ ಶುಕ್ಲಾ ಅವರು ಪರಮಾಣು ಶಕ್ತಿ ನಿಯಂತ್ರಣ ಮಂಡಳಿಯ ಹೊಸ ಅಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ ಏಳನೇ ಪ್ರಶ್ನೆ ರೈಲ್ವೆ ಮಂಡಳಿಯ ಹೊಸ ಅಧ್ಯಕ್ಷರು ಮತ್ತು ಸಿಇಒ ಆಗಿ ಯಾರು ನೇಮಕಗೊಂಡಿದ್ದಾರೆ ರೈಲ್ವೆ ಮಂಡಳಿಯ ಹೊಸ ಅಧ್ಯಕ್ಷ ಅಥವಾ ಸಿಇಒ ಯಾರಪ್ಪ ಅಂದ್ರೆ ಅನಿಲ್ ಕುಮಾರ್ ಲಾಹೋಟಿ ಆಪ್ಷನ್ ಬಿ ಸರಿಯಾದ ಉತ್ತರ ಅನಿಲ್ ಕುಮಾರ್ ಲಾಹೋಟಿ ಎಂಟನೇ ಪ್ರಶ್ನೆ ಸಿಎಡಿ ಈಗ ಜಿಡಿಪಿಯ 1.3% ರೊಂದಿಗೆ Q2 ನಲ್ಲಿ ಯಾವ ದೇಶದಲ್ಲಿ ಚಾಲ್ತಿಯ ಖಾತೆ ಕೊರತೆಗೆ ಜಾರಿಯಾಗಿದೆ ಇದಕ್ಕೆ ಸರಿಯಾದಂತ ಉತ್ತರ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಭಾರತ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆ ಅಂಡರ್ 19 ಏಷ್ಯಾ ಕಪ್ ಪ್ರಶಸ್ತಿಯನ್ನು ಯಾವ ನಗರದಲ್ಲಿ ಭಾರತವು ಶ್ರೀಲಂಕಾವನ್ನು 9 ವಿಕೆಟುಗಳಿಂದ ಸೋಲಿಸಿತು ಸರಿಯಾದ ಉತ್ತರ ಆಪ್ಷನ್ ಡಿ ದುಬೈ ದುಬೈನಲ್ಲಿ ಅಂಡರ್ 19 ಏಷ್ಯಾ ಕಪ್ ಪ್ರಶಸ್ತಿಯನ್ನು ಭಾರತ ಶ್ರೀಲಂಕಾ ವಿರುದ್ಧ 9 ವಿಕೆಟುಗಳಿಂದ ಜಯವನ್ನು ಸಾಧಿಸಿತು ಹತ್ತನೇ ಪ್ರಶ್ನೆ ಕಾರ್ಯತಂತ್ರದ WWII ತೈಲ ಟ್ಯಾಂಕ್ ಫಾರ್ಮ್ ಅನ್ನು ಗುತ್ತಿಗೆಯನ್ನು ಭಾರತಕ್ಕೆ 50 ವರ್ಷಗಳವರೆಗೆ ವಿಸ್ತರಿಸಲು ಯಾವ ದೇಶವು ಒಪ್ಪಿಕೊಂಡಿದೆ
ಸರಿಯಾದ ಉತ್ತರ ಆಪ್ಷನ್ ಡಿ ಶ್ರೀಲಂಕಾ ದೇಶ ಏನು ಮಾಡಿದೆಪ್ಪ ಅಂದ್ರೆ ಭಾರತ ದೇಶಕ್ಕೆ 50 ವರ್ಷಗಳ ಕಾಲ WWII ತೈಲ ಟ್ಯಾಂಕ್ ಒಂದು ಫಾರ್ಮ್ನ ಗುತ್ತಿಗೆಯನ್ನು ಶ್ರೀಲಂಕಾ ದೇಶ ನೀಡಿದೆ 11ನೇ ಪ್ರಶ್ನೆ ಗೃಹ ಸಚಿವಾಲಯದಿಂದ ಎನ್ಜಿಒಗಳ FCRA ನೋಂದಣಿ ವಿಸ್ತರಣೆಗೆ ಹೊಸ ಗಡುವು ಏನು ಸರಿಯಾದ ಉತ್ತರ ಆಪ್ಷನ್ ಬಿ ಮಾರ್ಚ್ 31 ಇದು ಹೊಸ ಒಂದು ದಿನಾಂಕವಾಗಿದೆ 12ನೇ ಪ್ರಶ್ನೆ ಯಾವ ದೇಶದಲ್ಲಿ 10 ಹೊಸ ಟಿಕ್ಸ್ಕಾರ್ನ್ ಹೈಪರ್ಸಾನಿಕ್ ಕ್ರೂಸ್ ಕ್ಷಿಪಣಿಗಳನ್ನು ಪರೀಕ್ಷಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ 13ನೇ ಪ್ರಶ್ನೆ IAF ಚೀಫ್ ಏರ್ ಚೀಫ್ ಮಾರ್ಷಲ್ VR ಚೌಧರಿ ಯಾವ ಉನ್ನತ ಸೇನಾ ಅಧಿಕಾರಿಗಳೊಂದಿಗೆ ಮಾತುಕತೆ ನಡೆಸಿದರು IAF ನ ಚೀಫ್ ಮಾರ್ಷಲ್ ಆಗಿರುವಂತಹ VR ಚೌಧರಿ ರಾಜೀವ್ ಚೌಧರಿ ಅವರು ಯಾವ ದೇಶದ ಉನ್ನತ ಸೇನಾ ಅಧಿಕಾರಿಗಳೊಂದಿಗೆ ಮಾತುಕತೆಯನ್ನು ನಡೆಸಿದ್ರಪ್ಪ ಅಂದ್ರೆ ಆಪ್ಷನ್ ಡಿ ಸರಿಯಾದ ಉತ್ತರ ದಕ್ಷಿಣ ಕೊರಿಯಾ ದಕ್ಷಿಣ ಕೊರಿಯಾದ ಉನ್ನತ ಸೇನಾ ಅಧಿಕಾರಿಗಳೊಂದಿಗೆ ಇವರು ಒಂದು ಮಾತುಕತೆಯನ್ನು ನಡೆಸುತ್ತಾರೆ 14ನೇ ಪ್ರಶ್ನೆ ಗುರುಂಗಾವ್ ಸಮುದಾಯದ ಹೊಸ ವರ್ಷದ ಹಬ್ಬವನ್ನು ತಮು ಲೋಸಾವನ್ನು ಯಾವ ರಾಜ್ಯ ಆಚರಿಸುತ್ತದೆ ತಮು ಲೋಸಾ ಅನ್ನೋ ಒಂದು ಹಬ್ಬವನ್ನು ಇದನ್ನು ಸಿಕ್ಕಿಂ ರಾಜ್ಯ ಆಚರಣೆ ಮಾಡುತ್ತದೆ ಆಪ್ಷನ್ ಸಿ ಸರಿಯಾದ ಉತ್ತರ 15ನೇ ಪ್ರಶ್ನೆ ಸಾರಿ ಇದು ಆಗಿದೆ 16ನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ 4 ಜಿಲ್ಲೆಗಳನ್ನು ವಿಲೀನಗೊಳಿಸಲಾಗಿದೆ ಮತ್ತು ಚುನಾವಣಾ ಆಯೋಗದ ಡಿಲಿಮಿಟೇಷನ್ ಗಡುವಿನ ಮುಂಚೆಯೇ ಗಡಿಗಳನ್ನು ಮರುಹೊಂದಿಸಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಎ ಅಸ್ಸಾಂ ರಾಜ್ಯ 17ನೇ ಪ್ರಶ್ನೆ ಯಾವ ದೇಶವು ಅರುಣಾಚಲ ಪ್ರದೇಶವನ್ನು ತನ್ನ ಭೂಪ್ರದೇಶದ ಅಂತರ್ಗತ ಭಾಗ ಎಂದು ಪರಿಗಣಿಸುತ್ತದೆ ಮತ್ತು ಅದನ್ನು ದಕ್ಷಿಣ ಟಿಬೆಟ್ ಎಂದು ಕರೆಯುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸ್ನೇಹಿತರೆ ಪ್ರಚಲಿತ ಘಟನೆಗಳ PDF ಬೇಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ವ್ಯಾಟ್ಸಪ್ ನಂಬರ್ ನೀಡಿರ್ತೇನೆ ಆ ವ್ಯಾಟ್ಸಪ್ ನಂಬರಿಗೆ ನೀವು ಹಾಯ್ ಅಂತ ಮೆಸೇಜ್ ಮಾಡಿರಿ ಅತಿ ಕಡಿಮೆ ದರದಲ್ಲಿ ನಿಮಗೆ PDFನ್ನು ಕಳಿಸ್ಕೊಡ್ತೇನೆ 18ನೇ ಪ್ರಶ್ನೆ ಯಾವ ರಾಜ್ಯದ ಹಾಕಿ ಮಹಿಳಾ ಅಂಡರ್ 18 ತಂಡವು ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 2022 ಅನ್ನು ಗೆದ್ದಿದೆ ಮಹಿಳೆಯರ ವಿಭಾಗದ 18 ವರ್ಷದ ಖೇಲೋ ಯೂತ್ ಗೇಮ್ಸ್ ಅನ್ನು ಗೆದ್ದಿರುವಂತಹ ರಾಜ್ಯ ಯಾವುದಪ್ಪ ಅಂದರೆ ಹರಿಯಾಣ ಆಪ್ಷನ್ ಡಿ ಸರಿಯಾದ ಉತ್ತರ 19ನೇ ಪ್ರಶ್ನೆ ಯಾವ ಬ್ಯಾಂಕ್ ಅಜಯ್ ಕುಮಾರ್ ಶ್ರೀವಾಸ್ತವ ಅವರನ್ನು MD ಮತ್ತು CEO ಆಗಿ ಉನ್ನತೀಕರಿಸಿದೆ ಅಜಯ್ ಕುಮಾರ್ ಶ್ರೀವಾಸ್ತವ ಅವರು ಸರಿಯಾದ ಉತ್ತರ ಬ್ಯಾಂಕ್ ಆಫ್ ಬರೋಡಾ ಆಪ್ಷನ್ ಬಿ ಸರಿಯಾದ ಉತ್ತರ ಅಜಯ್ ಕುಮಾರ್ ಶ್ರೀವಾಸ್ತವ ಅವರು ಯಾವ ಬ್ಯಾಂಕಿನ CEO ಮತ್ತು MD ಆಗಿದ್ದಾರಪ್ಪ ಅಂದರೆ ಬ್ಯಾಂಕ್ ಆಫ್ ಬರೋಡಾ IOB ಅಂದರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ 20ನೇ ಪ್ರಶ್ನೆ ರಾಜ್ಯದ ಸರ್ಕಾರಿ ಶಾಲೆಗಳ 10 ಮತ್ತು 12ನೇ ತರಗತಿ ವಿದ್ಯಾರ್ಥಿಗಳಿಗೆ ಉಚಿತ ಮೊಬೈಲ್ ಟ್ಯಾಬ್ಲೆಟ್ ಯೋಜನೆಯನ್ನು CM ಪುಷ್ಕರ್ ಸಿಂಗ್ ಥಾಮಿ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಿದರು ಸರಿಯಾದ ಉತ್ತರ ಆಪ್ಷನ್ ಎ ಉತ್ತರಾಖಂಡ್ ರಾಜ್ಯದ ಮುಖ್ಯಮಂತ್ರಿಯಾಗಿರುವಂತಹ ಪುಷ್ಕರ್ ಸಿಂಗ್ ಥಾಮಿಯವರು ರಾಜ್ಯದಲ್ಲಿ 10 ಮತ್ತು 12ನೇ ತರಗತಿ ವಿದ್ಯಾಭ್ಯಾಸ ಮಾಡುತ್ತಿರುವಂತಹ ಮಕ್ಕಳಿಗೆ ಮೊಬೈಲ್ ಟ್ಯಾಬ್ಲೆಟನ್ನು ಮೊಬೈಲ್ ಟ್ಯಾಬನ್ನು ನೀಡಲಿಕ್ಕೆ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿದ್ದಾರೆ 21ನೇ ಪ್ರಶ್ನೆ 100 ದಿನಗಳ ಓದುವ ಅಭಿಯಾನವಾದ ಪಡೆ ಭಾರತ್ ಅನ್ನು ಯಾರು ಪ್ರಾರಂಭಿಸಿದರು ಪಡೆ ಭಾರತ್ ಅನ್ನೋ ಒಂದು ಅಭಿಯಾನವನ್ನು
ಯಾರು ಪ್ರಾರಂಭಿಸ್ತಾರಪ್ಪ ಅಂದರೆ ಧರ್ಮೇಂದ್ರ ಪ್ರಧಾನ್ ಆಪ್ಷನ್ ಬಿ ಸರಿಯಾದ ಉತ್ತರ ಇಪ್ಪತ್ತೆರಡನೇ ಪ್ರಶ್ನೆ ಯಾವ ದೇಶದ ಮಾಜಿ ಅಧ್ಯಕ್ಷರಿಗೆ ಹನ್ನೊಂದು ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗಿದೆ ಹನ್ನೊಂದು ವರ್ಷಗಳ ಜೈಲು ಶಿಕ್ಷೆಯನ್ನು ಮಾಲ್ಡೀವ್ಸ್ನ ಮಾಜಿ ಅಧ್ಯಕ್ಷರಿಗೆ ಈ ಶಿಕ್ಷೆಯನ್ನು ವಿಧಿಸಲಾಗಿದೆ ಇಪ್ಪತ್ತ್ಮೂರನೇ ಪ್ರಶ್ನೆ ರಾಷ್ಟ್ರವು ತೈವಾನ್ನೊಂದಿಗೆ ಸಂಬಂಧವನ್ನು ಮುರಿದ ನಂತರ ನಿಖರವಾಗುವುದರಲ್ಲಿ ಯಾವ ದೇಶವು ರಾಯಭಾರ ಕಚೇರಿಯನ್ನು ತೆರೆಯಿತು ಸಾರಿ ಅದು ರಾಯಭಾರಿ ಕಚೇರಿ ಆಪ್ಷನ್ ಡಿ ಸರಿಯಾದ ಉತ್ತರ ಚೀನಾ ದೇಶ ಏನು ಮಾಡ್ತಪ್ಪ ಅಂದರೆ ತೈವಾನ್ದೊಂದಿಗೆ ತನ್ನ ರಾಯಭಾರ ಕಚೇರಿಯನ್ನು ಪ್ರಾರಂಭ ಮಾಡಿದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ಪೋಖರಾ ಪ್ರಾದೇಶಿಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಯಾವ ದೇಶದ ಪ್ರಧಾನಿ ಉದ್ಘಾಟಿಸಿದರು ಪೋಖರಾ ಅನ್ನೋ ಒಂದು ಪ್ರಾದೇಶಿಕ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಯಾವ ದೇಶದ ಪ್ರಧಾನಿ ಉದ್ಘಾಟನೆ ಮಾಡಿದ್ರಪ್ಪ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಬಿ ನೇಪಾಳ ದೇಶದ ಪ್ರಧಾನಿ ಇದನ್ನು ಉದ್ಘಾಟನೆ ಮಾಡ್ತಾರೆ ಇಪ್ಪತ್ತೈದನೇ ಪ್ರಶ್ನೆ 2023 2025 ಅವಧಿಗೆ ಉತ್ಕರ್ಷ್ 2.0 ಅನ್ನು ಯಾವ ಬ್ಯಾಂಕ್ ಬಿಡುಗಡೆ ಮಾಡಿದೆ ಸರಿಯಾದ ಉತ್ತರ ಆಪ್ಷನ್ ಬಿ RBI ಬ್ಯಾಂಕ್ ಇದನ್ನು ಉತ್ಕರ್ಷ್ 2.0 ಅನ್ನು RBI ಬ್ಯಾಂಕ್ ಬಿಡುಗಡೆ ಮಾಡಿದೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಜನವರಿ ತಿಂಗಳ 25 ಪ್ರಶ್ನೆಗಳನ್ನು ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದ್ದರೆ ಎಲ್ಲ ಪ್ರಶ್ನೆಗಳನ್ನು ಎಲ್ಲ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಕಂಟಿನ್ಯೂ ಮಾಡಬೇಕಪ್ಪ ಅಂದರೆ ಎಲ್ಲರೂ ಕಮೆಂಟ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಕಂಟಿನ್ಯೂ ಮಾಡಬೇಕಪ್ಪ ಅಂದರೆ ಪ್ರತಿದಿನ 25 ಪ್ರಶ್ನೆಗಳನ್ನು ನಿಮಗೆ ಪ್ರತಿಯೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೇನೆ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ PDF ಬೇಕಾದರೆ ಈ ವಿಡಿಯೋದ ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಮ್ಮ ವ್ಯಾಟ್ಸಪ್ ನಂಬರ್ ನೀಡಿರ್ತೀನಿ ಆ ವ್ಯಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿದರೆ ನಿಮಗೆ PDFನ್ನು ಕಳಿಸ್ಕೊಡ್ತೀನಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಪರ್ಧಾಜಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಈ ವಿಡಿಯೋದಲ್ಲಿ 2023 ಜನವರಿ ತಿಂಗಳ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸುತ್ತೇನೆ ಇದು ಭಾಗ 2 Part 2 ಆಗಿದೆ ಭಾಗ 1 ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಯಾರು ನೋಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಭಾಗ 1 ಆಲ್ರೆಡಿ ನಮ್ಮ ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ ಎಲ್ಲರೂ ಅಲ್ಲಿ ಹೋಗಿ ಆ ವಿಡಿಯೋನ ನೋಡಿ ಅಂತ ಹೇಳ್ತಾ 2ನೇ ಭಾಗದ ಮೊದಲ ಪ್ರಶ್ನೆ ಭಾರತೀಯ ಸೇನೆಯು ಯಾವ ನಗರದಲ್ಲಿ ಮೊದಲ 2 ಅಂತಸ್ತಿನ 3D ಮುದ್ರಿತ ವಸತಿ ಘಟಕವನ್ನು ಉದ್ಘಾಟಿಸಿತು 3D ಮುದ್ರಿತ ವಸತಿ ಘಟಕವನ್ನು ಎಲ್ಲಿ ಮೊದಲ ಬಾರಿಗೆ ಉದ್ಘಾಟನೆ ಮಾಡಲಾಯಿತಪ್ಪ ಅಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಅಹಮದಾಬಾದ್ನಲ್ಲಿ 3D ಮುದ್ರಿತ ಸೇನೆಯ ಭಾರತೀಯ ಸೇನೆಗಾಗಿ 3D ಮುದ್ರಿತ ವಸತಿ ಘಟಕವನ್ನು ಅಹಮದಾಬಾದ್ನಲ್ಲಿ ಉದ್ಘಾಟನೆ ಮಾಡಲಾಯಿತು 2ನೇ ಪ್ರಶ್ನೆ ಯಾವ ದೇಶದ ಪ್ರಕಾರ ಉಕ್ರೇನ್ನ ಡ್ರೋನ್ ಉತ್ಪಾದನೆಯನ್ನು ಹೊಸ ವರ್ಷದ ದಾಳಿಯಲ್ಲಿ ಗುರಿಪಡಿಸಲಾಗಿದೆ ಯಾವ ದೇಶದ ಪ್ರಕಾರ ಉಕ್ರೇನ್ನ ಡ್ರೋನ್ ಉತ್ಪಾದನೆಯನ್ನು ಹೊಸ ವರ್ಷದ ದಾಳಿಯಲ್ಲಿ ಗುರಿಪಡಿಸಲಾಗಿದೆ ಅಂದರೆ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಎ ರಷ್ಯಾ ದೇಶದ ಒಂದು ದಾಳಿಯನ್ನು ಇಲ್ಲಿ ಗುರಿಪಡಿಸಲಾಗಿದೆ 28ನೇ ಪ್ರಶ್ನೆ ಭಾರತ ಮತ್ತು ಯಾವ ದೇಶವು ತಮ್ಮ ವಶದಲ್ಲಿರುವ ನಾಗರಿಕ ಕೈದಿಗಳು ಮತ್ತು ಮೀನುಗಾರರ ಪಟ್ಟಿಯನ್ನು ವಿನಿಮಯ ಮಾಡಿಕೊಂಡಿತು ಭಾರತ ಮತ್ತು ಪಾಕಿಸ್ತಾನ ದೇಶ ಈ ಒಂದು 2 ದೇಶಗಳ ನಡುವೆ ಏನಪ್ಪ ಅಂದರೆ ಅವರ ವಶದಲ್ಲಿರುವಂಥ ಕೈದಿಗಳು ಮತ್ತು ಮೀನುಗಾರರ ಪಟ್ಟಿಯನ್ನು ವಿನಿಮಯ ಮಾಡಿಕೊಳ್ಳುತ್ತೆ ಯಾವ ದೇಶದೊಂದಿಗೆ ಅಂದರೆ ಪಾಕಿಸ್ತಾನದ 29ನೇ ಪ್ರಶ್ನೆ ರಾಷ್ಟ್ರವು ತೈವಾನ್ನೊಂದಿಗೆ ಸಂಬಂಧವನ್ನು ಮುರಿದ ನಂತರ ಈ 4 ಪ್ರಶ್ನೆ 1ನೇ ಭಾಗದಲ್ಲಿ ಹೇಳಿದ್ದೀನಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಚೀನಾ
ಮೂವತ್ತನೇ ಪ್ರಶ್ನೆ, ಭಾರತವು ಯಾವ ದೇಶಕ್ಕೆ 5 ಲಕ್ಷ ಕೋವಿಡ್ ಲಸಿಕೆ ಡೋಸ್ಗಳನ್ನು ಪೂರೈಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಅಫ್ಘಾನಿಸ್ತಾನಕ್ಕೆ 5 ಲಕ್ಷ ಕೋವಿಡ್ ಲಸಿಕೆ ಡೋಸ್ಗಳನ್ನು ಪೂರೈಕೆ ಮಾಡಿದೆ. ಮೂವತ್ತೊಂದನೇ ಪ್ರಶ್ನೆ, ಯಾವ ರಾಜ್ಯದಲ್ಲಿ ಭಿವಾನಿ ಜಿಲ್ಲೆಯ ದಾದಂ ಗಣಿಗಾರಿಕೆ ಸ್ಥಳದಲ್ಲಿ ಭೂಕುಸಿತದಿಂದ 4 ಸಾವನ್ನಪ್ಪಿದ್ದಾರೆ? ಭಿವಾನಿ ಜಿಲ್ಲೆಯಲ್ಲಿ ಕಂಡುಬರುವಂತಹ ದಾದಂ ಗಣಿಗಾರಿಕೆ ಸ್ಥಳದಲ್ಲಿ ಅಲ್ಲಿ ಭೂಕುಸಿತ ಉಂಟಾಗಿ 4 ಸಾವನ್ನಪ್ಪುತ್ತಾರೆ, ಅದು ಯಾವ ರಾಜ್ಯದಲ್ಲಿ ಆಗುತ್ತಪ್ಪ ಅಂದರೆ ಈ ಘಟನೆ? ಆಪ್ಷನ್ ಎ, ಹರಿಯಾಣ ರಾಜ್ಯದಲ್ಲಿ ನಡೆದಿರುವಂತಹ ಘಟನೆ. ದಾದಂ ಗಣಿಗಾರಿಕೆಯಲ್ಲಿ 4 ಸಾವನ್ನಪ್ಪುತ್ತಾರೆ. ಮೂವತ್ತೆರಡನೇ ಪ್ರಶ್ನೆ, ಯಾವ ರಾಜ್ಯ ಸರ್ಕಾರವು ₹25.14 ಕೋಟಿ ವೆಚ್ಚದಲ್ಲಿ ನೀಲಗಿರಿ ತಹರ್ ಸಂರಕ್ಷಣೆಗಾಗಿ ಉಪಕ್ರಮವನ್ನು ಪ್ರಾರಂಭಿಸಿತು? ನೀಲಗಿರಿ ತಹರ್ ಸಂರಕ್ಷಣೆಗಾಗಿ ಯಾವ ರಾಜ್ಯ ಈ ಒಂದು ಯೋಜನೆಯನ್ನು ಪ್ರಾರಂಭಿಸಿತಪ್ಪ ಅಂದರೆ ತಮಿಳುನಾಡು ರಾಜ್ಯ. ಆಪ್ಷನ್ ಎ ಸರಿಯಾದ ಉತ್ತರ. ಮೂವತ್ತ್ಮೂರನೇ ಪ್ರಶ್ನೆ, ಯಾವ ರಾಜ್ಯವು ದೀದಿರ್ ಸುರಕ್ಷಾ ಕವಚ ಮತ್ತು ದೀದಿರ್ ದೂತ್ ಉಪಕ್ರಮವನ್ನು ಪ್ರಾರಂಭಿಸಿತು? ದೀದಿರ್ ಸುರಕ್ಷಾ ಕವಚ ಮತ್ತು ದೀದಿರ್ ದೂತನ್ನು ಯಾವ ಒಂದು ರಾಜ್ಯ ಪ್ರಾರಂಭ ಮಾಡಿತಪ್ಪ ಅಂದರೆ ಆಪ್ಷನ್ ಡಿ ಸರಿಯಾದ ಉತ್ತರ. ಇದಕ್ಕೆ ಪಶ್ಚಿಮ ಬಂಗಾಳ ರಾಜ್ಯ ಇದು ಈ ದೀದಿರ್ ದೂತ್ ಮತ್ತು ದೀದಿರ್ ಕವಚವನ್ನು ಪ್ರಾರಂಭ ಮಾಡಿದೆ. ಮೂವತ್ತ್ನಾಲ್ಕನೇ ಪ್ರಶ್ನೆ, ಸಾಂಗೈ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಮಣಿಪುರ ರಾಜ್ಯದಲ್ಲಿ. ಮೂವತ್ತೈದನೇ ಪ್ರಶ್ನೆ, ಚುನಾವಣಾ ಆಯೋಗವು ಮೈಥಿಲಿ ಠಾಕೂರ್ ಅವರನ್ನು ಯಾವ ರಾಜ್ಯದ ಐಕಾನ್ ಆಗಿ ನೇಮಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ. ಮೂವತ್ತಾರನೇ ಪ್ರಶ್ನೆ, ಇಮೋಯಿನ್ ಇರಾಟ ಹಬ್ಬವನ್ನು ಯಾವ ರಾಜ್ಯದಂತ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ, ಮಣಿಪುರ. ಮೂವತ್ತೇಳನೇ ಪ್ರಶ್ನೆ, ಮೇ 2023 ವೇಳೆಗೆ 100% ಒಳಚರಂಡಿ ಸೌಲಭ್ಯಗಳನ್ನು ಹೊಂದಿರುವ ಭಾರತದ ಮೊದಲ ನಗರ ಯಾವುದು? 100% ಒಳಚರಂಡಿ ವ್ಯವಸ್ಥೆಯನ್ನು ಹೊಂದಿರುವಂಥ ಭಾರತದ ಮೊದಲ ನಗರ ಯಾವುದಪ್ಪ ಅಂದರೆ ಆಪ್ಷನ್ ಡಿ, ಹೈದರಾಬಾದ್. ಮೂವತ್ತೆಂಟನೇ ಪ್ರಶ್ನೆ, ಭಾರತ ಮತ್ತು ಯಾವ ದೇಶವು ಪರಮಾಣು ಆಸ್ತಿಗಳು ಮತ್ತು ಜೈಲು ಕೈದಿಗಳ ಪಟ್ಟಿಯನ್ನು ವಿನಿಮಯ ಮಾಡಿಕೊಳ್ಳಿತು? ಇದು ರಿಪೀಟ್ ಕ್ವೆಶನ್ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಪಾಕಿಸ್ತಾನ. ಮೂವತ್ತೊಂಬತ್ತನೇ ಪ್ರಶ್ನೆ, ಯಾವ ರಾಜ್ಯವು, ಇದು ಕೂಡ ಪುನರಾವರ್ತನೆ ಆಗಿರುವಂಥ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ. ಮುಂದಿನ ಪ್ರಶ್ನೆ, ಇಮೋಯಿನ್ ಇರಾಟ ಹಬ್ಬವನ್ನು ಯಾವ ರಾಜ್ಯದಂತ ಆಚರಿಸಲಾಗುತ್ತದೆ? ಇಮೋಯಿನ್ ಇರಾಟ ಹಬ್ಬವನ್ನು, ಇದು ಮಣಿಪುರ. ಆಪ್ಷನ್ ಎ ಸರಿಯಾದ ಉತ್ತರ, ಮಣಿಪುರದಲ್ಲಿ ಆಚರಿಸಲಾಗುತ್ತದೆ. ಮೂವತ್ತೇಳನೇ ಪ್ರಶ್ನೆ, ಮೇ 2023 ವೇಳೆಗೆ 100% ಒಳಚರಂಡಿ ಸೌಲಭ್ಯಗಳನ್ನು ಹೊಂದಿರುವ ಭಾರತದ ಮೊದಲ ನಗರ ಯಾವುದು? ಆಪ್ಷನ್ ಡಿ, ಹೈದರಾಬಾದ್. ಮೂವತ್ತೆಂಟನೇ ಪ್ರಶ್ನೆ, ಭಾರತ ಮತ್ತು ಯಾವ ದೇಶವು ಪರಮಾಣು ಆಸ್ತಿಗಳು ಮತ್ತು ಜೈಲು ಕೈದಿಗಳ ಪಟ್ಟಿ, ಇದು ಪುನರಾವರ್ತನೆ ಆಗಿರುವಂಥ ಪ್ರಶ್ನೆಗಳು. ನಲವತ್ತನೇ ಪ್ರಶ್ನೆ, ಕ್ಯಾಪ್ಟನ್ ಶಿವ ಚೌಹಾಣ್ ಅವರು ಯಾವ ಗ್ಲೇಸಿಯರ್ನಲ್ಲಿ ಕಾರ್ಯಾಚರಣೆಗೆ ನಿಯೋಜಿಸಲ್ಪಟ್ಟ ಮೊದಲ ಮಹಿಳಾ ಅಧಿಕಾರಿಯಾಗಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಸಿಯಾಚಿನ್ ಗ್ಲೇಸಿಯರ್. ಆಪ್ಷನ್ ಬಿ, ಸಿಯಾಚಿನ್ ಗ್ಲೇಸಿರಿಯರ್. ಇಲ್ಲಿ ಶಿವ ಚೌಹಾಣ್ ಅವರು ಈ ಒಂದು ಗ್ಲೇಸಿರಿಯರ್ನಲ್ಲಿ ನಿಯೋಜಿಸಲ್ಪಟ್ಟ ಮೊದಲ ಮಹಿಳಾ ಅಧಿಕಾರಿ ಆಗಿದ್ದಾರೆ. ನಲವತ್ತೊಂದನೇ ಪ್ರಶ್ನೆ, ಉಕ್ಕಿನ ಕಮಾನು ಸಿಯೋಮ್ ಸೇತುವೆಯನ್ನು ಯಾರು ಉದ್ಘಾಟಿಸಿದ್ದರು?
ಸರಿಯಾದ ಉತ್ತರ ಆಪ್ಷನ್ ಡಿ ರಾಜನಾಥ್ ಸಿಂಗ್. ಉಕ್ಕಿನ ಕಮಾನು ಸಿಯೋಮ್ ಸೇತುವೆಯನ್ನು ಇದನ್ನು ಉದ್ಘಾಟನೆ ಮಾಡಿದವರು ಯಾರಪ್ಪ ಅಂದರೆ ರಾಜನಾಥ್ ಸಿಂಗ್. ಆಪ್ಷನ್ ಡಿ ಸರಿಯಾದ ಉತ್ತರ. 42ನೇ ಪ್ರಶ್ನೆ, ತೆಲಂಗಾಣ ಸರ್ಕಾರವು ರೈತ ಬಂಧು ಯೋಜನೆಯನ್ನು ಯಾವ ಆವೃತ್ತಿಯನ್ನು ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಇದಕ್ಕೆ ರೈತ ಬಂಧು ಅನ್ನೋದು, ಇದು 10ನೇ ಆವೃತ್ತಿಯನ್ನು ತೆಲಂಗಾಣ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ. ಎಷ್ಟನೇ ಆವೃತ್ತಿ ಅಂದರೆ 10ನೇ ರೈತ ಬಂಧು. 43ನೇ ಪ್ರಶ್ನೆ, ರಾಜಧಾನಿ ಟೋಕಿಯೋದಿಂದ ದೂರ ಸರಿಯುವ ಕುಟುಂಬಗಳಿಗೆ ಆರ್ಥಿಕ ಬೆಂಬಲವನ್ನು ಹೆಚ್ಚಿಸಲು ಯಾವ ದೇಶ ಯೋಜಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಎ ಜಪಾನ್. ದೇಶ ಏನಪ್ಪ ಅಂದರೆ ಟೋಕಿಯೋ ರಾಜಧಾನಿಯಿಂದ ದೂರ ಹೋಗುವಂತಹ ಕುಟುಂಬಗಳಿಗೆ ಆರ್ಥಿಕವಾಗಿ ಬೆಂಬಲವನ್ನು ನೀಡುತ್ತೇನೆ ಅಂತ ಈ ಜಪಾನ್ ದೇಶ ಹೇಳಿದೆ. 44ನೇ ಪ್ರಶ್ನೆ, ಯಾವ ರಾಜ್ಯದ ಪೊಲೀಸರು ನಿಜತ್ ಅಭಿಯಾನವನ್ನು ಅಮೆರಿಕದ ಐ ಎ ಸಿ ಪಿ 2022ರ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಐ ಎ ಸಿ ಪಿ 2022ರ ನಿಜತ್ ಅಭಿಯಾನದ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ರಾಜ್ಯ ಯಾವುದಪ್ಪ ಅಂದರೆ ಆಪ್ಷನ್ ಎ ಛತ್ತೀಸ್ಗಢ ರಾಜ್ಯ. 45ನೇ ಪ್ರಶ್ನೆ, ಇ ವಿ ಶ್ರೇಣಿಯ ಉತ್ಪ್ರೇಕ್ಷೆಗಾಗಿ ಯಾವ ದೇಶವು ಟೆಸ್ಲಾ ಯು ಎಸ್ ಡಿ 2.2 ಮಿಲಿಯನ್ ದಂಡ ವಿಧಿಸಿತು? ದಕ್ಷಿಣ ಕೊರಿಯಾ ಏನು ಮಾಡುತ್ತಪ್ಪ ಅಂದರೆ ಟೆಸ್ಲಾ ಕಂಪ್ನಿಗೆ ಯು ಎಸ್ ಡಿ 2.2 ಮಿಲಿಯನ್ ದಂಡವನ್ನು ವಿಧಿಸುತ್ತದೆ. 46ನೇ ಪ್ರಶ್ನೆ, ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಅವರು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಸೆಂಟ್ರಲ್ ಡಿಡೆಕ್ಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸಿ ಡಿ ಟಿ ಐ ದ ಅಡಿಗಲನ್ನು ಹಾಕಿದರು? ಸಿ ಡಿ ಟಿ ಐನ ಒಂದು ಅಡಿಗಲನ್ನು ನಮ್ಮ ರಾಜ್ಯದಲ್ಲಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ. ಆಪ್ಷನ್ ಎ ಸರಿಯಾದಂಥ ಉತ್ತರ. 47ನೇ ಪ್ರಶ್ನೆ, ಈ ವರ್ಷ ಎಷ್ಟು ಜನರಿಗೆ ಪ್ರವಾಸಿ ಭಾರತೀಯ ಸನ್ಮಾನ್ ಪ್ರಶಸ್ತಿಗಳನ್ನು ನೀಡಲಾಯಿತು? ಪ್ರವಾಸಿ ಭಾರತೀಯ ಸನ್ಮಾನ್ ಪ್ರಶಸ್ತಿ ಆಪ್ಷನ್ ಬಿ 27 ಜನರಿಗೆ. ಆಪ್ಷನ್ ಬಿ. 48ನೇ ಪ್ರಶ್ನೆ, ಅಧ್ಯಕ್ಷೆ ದ್ರೌಪದಿ ಮುರ್ಮು ಅವರು 18ನೇ ರಾಷ್ಟ್ರೀಯ ಸ್ಕೌಟ್ ಮತ್ತು ಗೈಡ್ ಜಂಬೂರಿಯನ್ನು ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಸಿ ರಾಜಸ್ಥಾನ ರಾಜ್ಯದಲ್ಲಿ. 49ನೇ ಪ್ರಶ್ನೆ, ಯಾವ ದೇಶವು ಯುರೋಮನ್ನು ಅಳವಡಿಸಿಕೊಂಡಿತು ಮತ್ತು ಗಡಿಯಿಲ್ಲದ ಯುರೋಪ್ ಕ್ಲಬ್ಬನ್ನು ಪ್ರವೇಶಿಸಿತು? ಸರಿಯಾದ ಉತ್ತರ ಆಪ್ಷನ್ ಬಿ ಕ್ರೊವೇಷಿಯಾ. ದೇಶ ಏನಪ್ಪ ಅಂದರೆ ಈ ಒಂದು ದೇಶವು ಯುರೋವನ್ನು ಅಳವಡಿಸಿಕೊಂಡು ಗಡಿಯಿಲ್ಲದ ಯುರೋಪ್ ಕ್ಲಬ್ಬನ್ನು ಪ್ರವೇಶ ಮಾಡುತ್ತದೆ. 50ನೇ ಪ್ರಶ್ನೆ, ಹೈಡ್ರೋಜನ್ ಚಾಲಿತ ರೈಲನ್ನು ಪ್ರಾರಂಭಿಸಿದ ಏಷ್ಯಾದಲ್ಲೇ ಮೊದಲ ಮತ್ತು ವಿಶ್ವದ ಎರಡನೇ ದೇಶ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಸಿ ಚೀನಾ. ದೇಶ ಏನಪ್ಪ ಅಂದರೆ ಏಷ್ಯಾ ಖಂಡದಲ್ಲೇ ಹೈಡ್ರೋಜನ್ ಚಾಲಿತ ರೈಲನ್ನು ಮೊದಲ ಬಾರಿಗೆ ಪ್ರಾರಂಭಿಸಿದೆ ಹಾಗೂ ವಿಶ್ವದ ಎರಡನೇ ದೇಶವಾಗಿ ಈ ಚೀನಾ ದೇಶವನ್ನು ನಾವು ತಿಳ್ಕೋಬೋದು. ಸ್ನೇಹಿತರೆ, ಇದಿಷ್ಟು ಜನವರಿ ತಿಂಗಳ ಪ್ರಚಲಿತ ಘಟನೆಗಳ ಪ್ರಮುಖ ಪ್ರಶ್ನೋತ್ತರಗಳ ಒಂದು ಪಾರ್ಟ್ 2 ಆಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂಥ ಸ್ಪರ್ಧಾ ಜಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಎಲ್ಲ ಸ್ನೇಹಿತರಿಗೆ ಈ ವಿಡಿಯೋದ ಲಿಂಕ್ ಶೇರ್ ಮಾಡಿ. ಹಾಗೆ ಈ ಒಂದು ಪ್ರಚಲಿತ ಘಟನೆಗಳ PDF ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವ್ಯಾಟ್ಸಪ್ ನಂಬರ್ ನೀಡಿರ್ತೇನೆ. ವ್ಯಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಮಾಡಿ, ನಿಮಗೆ ಕಡಿಮೆ ದರದಲ್ಲಿ PDF ಅನ್ನು ಪ್ರೊವೈಡ್ ಮಾಡ್ತೇನೆ. ಈ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.